ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಈ ಬಾರಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಬರೋಬ್ಬರಿ ಗುಡ್ ನ್ಯೂಸ್ ಬಂದಿದೆ. ಈ ಬಾರಿ ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಲಿದ್ದಾರೆ. 90% ಪಾಸ್ ಆಗುತ್ತಿದೆ ಆಗಲಿದ್ದಾರೆ. ಏನು ಮಾಹಿತಿ, ಹೇಗೆ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ನೀವು ಮೊದಲನೇ ಬಾರಿ ಚಾನಲ್ ನೋಡ್ತಾರೆ, ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ ಎಲ್ಲ ರೀತಿಯ ಅಪ್ಡೇಟ್ಗಳು, ಎಸ್ ಎಲ್ ಸಿ ಪರೀಕ್ಷೆ ಬಗ್ಗೆ ಮಾಹಿತಿಗಳು ಡೈಲಿ ಚಾನಲಲ್ಲಿ ಕೂಡ ಬರ್ತಾಗ್ತದೆ. ನಂತರ ಮೇನ್ ವಿಷಯಕ್ಕೆ ಬರೋದಾದರೆ, ನಿಮಗೆ ಗೊತ್ತಿರೋ ಹಾಗೆ ಇವರು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಈ ಬಾರಿ ಏನು ಹೇಳಿದ್ದಾರೆ ಅಂದರೆ, ಡಿಪಾರ್ಟ್ಮೆಂಟ್ ಅಥವಾ ಶಿಕ್ಷಣ ಇಲಾಖೆಯವರೇ ಆದೇಶ ಹೊರಡಿಸಿರುತ್ತಾರೆ. ಈ ಬಾರಿ ಕಳೆದ ವರ್ಷ ಹಂಗೆ ಮಿನಿಮಮ್ ಅಂಕಗಳನ್ನು ಪಡ್ಕೋಬೇಕಾಗಿತ್ತು. 100-35, 80-28 ಮಿನಿಮಮ್ ಅಂಕಗಳನ್ನು ಕೂಡ ಪಡ್ಕೋಬೇಕಿತ್ತು. ಬಟ್ ಈ ಬಾರಿ ಏನು ಮಾಡಿದ್ದಾರೆ ಅಂದರೆ, ವಿದ್ಯಾರ್ಥಿಗಳಿಗೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ, ಯಾವುದೇ ವಿದ್ಯಾರ್ಥಿಗಳು ಫೇಲ್ ಆಗ್ಬಾರ್ದಂತ ಗ್ರೇಸ್ ಮಾರ್ಕ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಗ್ರೇಸ್ ಮಾರ್ಕ್ಸ್ ಅಂದರೆ ಎಕ್ಸ್ಟ್ರಾ ಅಂಕಗಳು, ಅವರೇ ವಿದ್ಯಾರ್ಥಿಗಳನ್ನು ಅಂಕಗಳನ್ನು ಕೊಟ್ಟು ಪಾಸ್ ಮಾಡ್ತಾರೆ. ಇದು ಎಲ್ಲ ವಿದ್ಯಾರ್ಥಿಗಳು ಅನ್ವಯಿಸುವುದಿಲ್ಲ. ದಯವಿಟ್ಟು ವಿದ್ಯಾರ್ಥಿಗಳು ಗಮನಿಸಿ, ಈ ಗ್ರೇಸ್ ಮಾರ್ಕ್ಸ್ ಬಂದುಬಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೂ ಅನ್ವಯಿಸುವುದಿಲ್ಲ. ಯಾವ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ, ಪಾಸ್ ಆಗ್ತಾರೆ ಅಥವಾ ಪಾಸ್ ಅಂಕಕ್ಕಿಂತ ಜಾಸ್ತಿ ಅಂಕ ಪಡೀತಾರೆ, ಆ ವಿದ್ಯಾರ್ಥಿಗಳು ಆರಾಮಾಗಿ ಪಾಸ್ ಆಗಿರ್ತಾರೆ. ಓಕೆ, ಯಾವ ವಿದ್ಯಾರ್ಥಿಗಳು ಇನ್ನೇನು ಫೇಲ್ ಆಗಕ್ಕೆ ಹೋಗ್ತಾರೆ ಅವರನ್ನು, ಯಾವ ವಿದ್ಯಾರ್ಥಿಗಳು ಫೇಲ್ ಆಗಕ್ಕೆ ಹೋಗ್ತಾರೆ ಅವರನ್ನು ಗ್ರೇಸ್ ಮಾರ್ಕ್ಸನ್ನು ಕೊಟ್ಟು ಪಾಸ್ ಮಾಡಲಾಗ್ತದೆ. ಇದು ಬಂದುಬಿಟ್ಟು ಎಲ್ಲ ವಿದ್ಯಾರ್ಥಿಗಳು ಕೊಡೋದಿಲ್ಲ. ನಾನು ಹಿಂದಿನ ಹೇಳಿದಾಗ, ಯಾವ ವಿದ್ಯಾರ್ಥಿಗಳು ಸ್ವಲ್ಪ ಇನ್ನೇನು ಜಸ್ಟ್ ಪಾಸ್ ಆಗಬೇಕಾಗುತ್ತೆ ಅಥವಾ ಫೇಲ್ ಆಗಕ್ಕೆ ಹೊರಟಿರ್ತಾರೆ ಅಥವಾ ಫೇಲ್ ಆಗ್ತಾರೆ, ಅಂಥ ವಿದ್ಯಾರ್ಥಿಗಳಿಗೆ ಅಂಕಗಳನ್ನು ಕೊಟ್ಟು ಪ್ರೊವೈಡ್ ಮಾಡ್ತಾರೆ, ಅಂಕಗಳನ್ನು ಕೊಟ್ಟು ಪಾಸನ್ನು ಮಾಡ್ತಾರೆ. ಎಕ್ಸಾಂಪಲ್ ಹೀಗೆ ಹೇಳೋದಾದರೆ, ನಿಮಗೆ ಫಾರ್ ಎಕ್ಸಾಂಪಲ್, ನೀವು ಕನ್ನಡದಲ್ಲಿ 100 ನೀವು 35 ತೆಗಿಬೇಕಾಗುತ್ತೆ, 100-35 ಅಂಕಗಳನ್ನು ತೆಗಿಬೇಕಾಗುತ್ತೆ. ನೀವು 100-35 ಅಂಕಗಳನ್ನು ತೆಗಿಯೋಕ್ಕೆ ಆಗೋದಿಲ್ಲ. ಸ್ವಲ್ಪ ನೀವು ವೀಕ್ ಇರ್ತಾರೆ ಅಥವಾ ಏನಾಗಲಿ, 100-35 ಅಂಕಗಳನ್ನು ತೆಗಿಯೋಕ್ಕಾಗೋದಿಲ್ಲ. ನೀವು 100-25 ಅಥವಾ 20-25 ಅಂಕಗಳನ್ನು ನೀವು ಪಡ್ಕೋತೀರ. ನೀವು 100-25 ಅಂಕಗಳನ್ನು ಪಡ್ಕೋತಿದ್ದೀರ, ನಿಮಗೆ 35 ಅಂಕಗಳು ತೆಗಿಬೇಕಾಗುತ್ತೆ. 10 ಅಂಕಗಳನ್ನು ಅವರೇ ಕೊಟ್ಟು ನಿಮ್ಮನ್ನು ಪಾಸ್ ಮಾಡ್ತಾರೆ ಅಂದರೆ ಗ್ರೇಸ್ ಮಾರ್ಕ್ಸ್ ಅಂತಾರೆ ಅದನ್ನು. ಅದನ್ನು 10 ಅಂಕಗಳನ್ನು ಅವರೇ ಕೊಡ್ತಾರೆ, 10 ಅಂಕಗಳನ್ನು ಪಡ್ಕೋತೀರ, ನೀವು ಪಾಸ್ ಆಗ್ತೀರ. ಆ ರೀತಿ ನಿಮ್ಮನ್ನು ಪಾಸ್ ಮಾಡ್ತಾರೆ. ಅವರು ಈಗೇನು ಹೇಳಿದ್ದಾರೆ ಅಂದರೆ, ಇದೇ ರೀತಿ 3 ವಿಷಯದಲ್ಲಿ ಬರೋಬ್ಬರಿ 3 ವಿಷಯದಲ್ಲಿ ನಮಗೆ ಇದೇ ರೀತಿ ನಿಮ್ಮನ್ನು ಪಾಸ್ ಮಾಡ್ತಾರೆ. ಇನ್ನು 3 ವಿಷಯಗಳು ನೀವು ಆರಾಮಾಗಿ ಪಾಸ್ ಆಗಿದ್ದರೆ ನೀವು ಫುಲ್ ರ್ಯಾಂಕನ್ನು ಪಡ್ಕೊಂಡು ಪಾಸ್ ಆಗ್ತೀರ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ನೀವು ಯಾವುದೋ ಒಂದು ವಿಷಯ ಸಮಾಜ, ವಿಜ್ಞಾನ ಮತ್ತು ಗಣಿತದಲ್ಲಿ ಕೂಡ ನೀವು 80-28 ಅಂಕಗಳನ್ನು ಪಡ್ಕೋಬೇಕಾಗುತ್ತೆ. ಈ 3 ವಿಷಯದಲ್ಲಿ, ಸಮಾಜ, ವಿಜ್ಞಾನ, ಗಣಿತದಲ್ಲಿ 3 ವಿಷಯಗಳಲ್ಲಿ ನೀವು 80-28 ಅಂಕಗಳನ್ನು ಪಡ್ಕೊಂಡು ನೀವು ಪಾಸ್ ಆಗ್ತೀರ. ಬಟ್ ನಿಮಗೆ ಪಡ್ಕೊಳೋಕ್ಕಾಗಲ್ಲ, ನೀವು 3ರಲ್ಲೂ ಕೂಡ 20 ಅಂಕಗಳನ್ನು ಪಡ್ಕೋತೀರ, ಆಗ ನೀವು ಫೇಲ್ ಆಗ್ತೀರ. ಬಟ್ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಎಲ್ಲ ವಿದ್ಯಾರ್ಥಿಗಳು 8 3 ವಿಷಯಕ್ಕೆ 8 ಗ್ರೇಸ್ ಮಾರ್ಕ್ಸ್ ಕೊಟ್ಟು ಒಟ್ಟಾರೆ 24 ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. 24 ಗ್ರೇಸ್ ಮಾರ್ಕ್ಸ್ನ ಕೊಟ್ಟು ನಿಮ್ಮನ್ನು ಪಾಸ್ ಮಾಡ್ತಾರೆ ಅಂತೇಳಿ ಸದ್ಯಕ್ಕೆ ಮಾಹಿತಿಯನ್ನು ಹೊರಹಾಕಿದ್ದಾರೆ. ಅದೇ ರೀತಿ ಕನ್ನಡ ವಿಷಯಕ್ಕೆ 10 ಗ್ರೇಸ್ ಮಾರ್ಕ್ಸ್ ಸಿಗ್ತದೆ, ಕನ್ನಡ ವಿಷಯ ಹೊರತುಪಡಿಸಿ ಬೇರೆ ವಿಷಯಗಳಿಗೆ 8 ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ, ತಲಾ 8 ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. 8 3 ವಿಷಯಕ್ಕೆ 24 ಆಯಿತು, ಕನ್ನಡ ವಿಷಯ ಕೇಳಿದರೆ ಕನ್ನಡ ಪ್ಲಸ್ ಇನ್ನೊಂದು 2 ವಿಷಯ ಸೇರಿದ್ರೆ 24 ಆಯಿತು. ಈ ರೀತಿ ನಮ್ಮನ್ನು ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರೆ. ಇಲ್ಲಿ ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಪಾಸ್. ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್,